धर्मस्थल सौजन्य अत्याचार हत्या प्रकरण के संबंध बेल्तंगडी तालूकिनाद्यंत हाकल सौजन्य पर बैनर तेरवे सूचने बेल्तंगडी तालूकु पंचायत मुख्य कार्यनिर्वहणाधिकारी एला ग्राम पंचायत पीडीओ के आदेश होरडिसिद्दारे। मोदलिगे नागरिकरु एसपिगे दूरु सल्लिसिद्रु। समाजदल्लि शांति सुव्यवस्थेयन्न कदरुव निट्टिनल्लि केलवरु यारनु आरोपिगळन्नागि बिंबिसिकोंडु बरुत्तिद्दारे। रस्ते बदी ब्यानर अळवडिसि समाजदल्लि शांति कदडुत्तिद्दारे अंत दूरु सल्लिसिद्रु। दूरिन मेरेगे ब्यानर तेरविगे सूचने नीडलागिदे। कलुषित नीरन्न सेविसि दुरंत प्रकरण संबंध चित्रदुर्गद कावाडिगर हट्टि बडावणेगे नट चेतन भेटि नीडि मृतर कुटुंबस्थरिगे सांत्वन हेळिदारे। भेटि बळिक प्रतिक्रिये नीडिद चेतन दलित केरियल्लि मात्र ई रीति प्रकरण नडेदिदे, इडे सरकारी व्यवस्थेय वैफल्य एद्दु काणता इदे, सरकारदिंद प्रकरण मुच्चि हाको यत्न आगबारदु, कावाडिगर हट्टि प्रकरणद बग्गे उन्नत मट्टद तनिखे आगलि, द्वेषदिंद विष बेरेसिद आरोपद बग्गेयू तनिखे नडेयलि एंदरु। ಕಷ್ಟಪಟ್ಟು 3 ವರ್ಷಗಳಿಂದ ಬೆಳೆಸಿದ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ। ದಾವಣಗೆರೆ ತಾಲೂಕಿನ ಮುದಹದಡಿ ಗ್ರಾಮದಲ್ಲಿ ವೀರೇಶ್ ಎಂಬ ರೈತ ಬೆಳೆಸಿದ 780 ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ। ರೈತನ ಕಣ್ಣಲ್ಲಿ ಕಣ್ಣೀರಿನ ಬದಲು ರಕ್ತ ಬರುವಂತೆ ಮಾಡಿದ್ದಾರೆ। ರಾತ್ರಿ ವೇಳೆ ತೋಟಕ್ಕೆ ನುಗ್ಗಿ 1 ಎಕರೆ ಪ್ರದೇಶದಲ್ಲಿನ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದಾರೆ। ಹಳೆ ದ್ವೇಷಕ್ಕೆ ಅಡಿಕೆ ಮರಗಳನ್ನು ಕಡಿದಿರೋ ಶಂಕೆ ವ್ಯಕ್ತವಾಗಿದೆ। ದುಷ್ಕರ್ಮಿಗಳ ವಿರುದ್ಧ ಹದಡಿ ಪೊಲೀಸ್ ಠಾಣೆಗೆ ರೈತ ವೀರೇಶ್ ದೂರು ನೀಡಿದ್ದಾರೆ। ಅತಿವೃಷ್ಟಿ ಅನಾವೃಷ್ಟಿಗೆ ತತ್ತರಿಸಿದ್ದ ರೈತ ಇದೀಗ ವಿಷ ಜಂತುಗಳಂತೆ ವಿಷಕಾರಿ ಮನುಷ್ಯರಿಂದ ಸಂಕಷ್ಟ ಅನುಭವಿಸೋ ಹಾಗಾಗಿದೆ। ಕಲಬುರಗಿಯ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ಮುಲ್ಲಾಮಾರಿ ನದಿಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೆಯತಾ ಇದೆ। ಮಳೆಗಾಲದ ಕಾರಣ ಮರಳು ರೇಟ್ ಭಾರಿ ದುಬಾರಿ ಹಿನ್ನೆಲೆ ಮರಳು ದಂಧೆಕೋರರು ನದಿ ತುಂಬಿದ್ರು ಮರಳು ಸಾಗಣಿಕೆಯನ್ನ ನಿಲ್ಲಿಸತಾ ಇಲ್ಲ। ರಾತ್ರೋರಾತ್ರಿ ಟ್ರ್ಯಾಕ್ಟರ್ನಲ್ಲಿ ಮರಳು ತುಂಬಿಕೊಂಡು ಸಾಗಿಸುತ್ತಿದ್ದಾರೆ। ಇಷ್ಟೆಲ್ಲಾ ನಡೆಯತಾ ಇದ್ರೂ ಸಹ ತಾಲೂಕು ಆಡಳಿತ ಕಣ್ಮುಚ್ಚಿ ಕೂತಿದೆ। ಮರಳು ಲೂಟಿಕೋರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳತಾ ಇಲ್ಲ। ಬೀದರ್ನ ಶಿವನಗರ ಬಳಿ ವ್ಯಕ್ತಿಯೋರ್ವ ಟ್ರಾಫಿಕ್ ನಿಯಮವನ್ನ ಉಲ್ಲಂಘಿಸಿ ಟ್ರಾಫಿಕ್ ಪೊಲೀಸರ ಜೊತೆಗೆ ಕಿರಿಕ್ ಮಾಡಿದಾನೆ। ಪೊಲೀಸರು 500 ರೂಪಾಯಿಗೆ ಹೆಲ್ಮೆಟ್ ತೆಗೆದುಕೋ ಇಲ್ಲ 500 ರೂಪಾಯಿ ದಂಡ ಕಟ್ಟು ಅಂತ ನಿಯಮ ಉಲ್ಲಂಘಿಸಿದ ವ್ಯಕ್ತಿಗೆ ಹೇಳಿದ್ದಾರೆ। ಇದಕ್ಕೆ ಉದ್ದಟತನ ತೋರಿದ ವ್ಯಕ್ತಿ ಹೆಲ್ಮೆಟ್ಟು ತೆಗೆದುಕೊಳ್ಳಲ್ಲ ಫೈನ್ ಕೂಡ ಕಟ್ಟಲ್ಲ ಏನು ಮಾಡ್ಕೊಳ್ತೀರಾ ಕೇಸ್ ಹಾಕ್ತೀರಾ ಹಾಕಿ ಕೇಸ್ ನೋಡೋಣ ಅಂತ ಟ್ರಾಫಿಕ್ ಪೊಲೀಸರಿಗೆ ಆವಾಸ್ ಹಾಕಿದಾನೆ। ಎಲ್ಲರೂ ಕಟ್ಟಿದ್ರೆ ನಾನು ದಂಡ ಕಟ್ತೀನಿ ಅಂತ ಪೊಲೀಸರ ಜೊತೆ ಗಲಾಟೆ ಮಾಡಿದಾನೆ। ಸಿದ್ದಾಪುರ ಮಹೇಶನ ಕೊಲೆ ಬೆನ್ನಲ್ಲೇ ಮತ್ತೊಂದು ಕೊಲೆಗೆ ವಿಲ್ಸನ್ ಗಾರ್ಡನ್ ನಾಗ ಸಂಚು ರೂಪಿಸಿರೋ ಸಂಗತಿ ಬೆಳಕಿಗೆ ಬಂದಿದೆ। ಕೋರಮಂಗಲದ ಜಾನ್ ಕೊಲೆಗೆ ನಾಗ ಸ್ಕೆಚ್ ರೂಪಿಸಿರೋ ಮಾಹಿತಿ ಕೇಳಬಂದಿದೆ। 2016 ರಲ್ಲಿ ಕೋರಮಂಗಲದ ಜಾನ್ ಗ್ಯಾಂಗ್ನ ಸುಹೇಲ್ನನ್ನ ನಾಗ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದ। ಇದಕ್ಕೆ ಪ್ರತಿಯಾಗಿ ಜಾನ್ ಸೇಡು ತಿರ್ಸ್ಕೊಳ್ಳೋ ಭಯದಲ್ಲಿರೋ ವಿಲ್ಸನ್ ಗಾರ್ಡನ್ ನಾಗ ಜಾನ್ನನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾನೆಂಬ ವಿಷಯ ತಿಳಿದುಬಂದಿದೆ। ಸಿದ್ದಾಪುರ ಮಹೇಶ್ ಕೊಲೆಯಾಗಿ 2 ದಿನವಾದರೂ ನಾಗನ ಸುಳಿವು ಪತ್ತೆಯಾಗಿಲ್ಲ। ಈ ಹಿನ್ನೆಲೆಯಲ್ಲಿ ನಾಗನ ಮೇಲೆ ಹಲವು ಅನುಮಾನ ವ್ಯಕ್ತವಾಗಿದೆ। ಬೀದರ್ನ ಹುಲ್ಸೂರ ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ದಾಸ್ತಾನಿನಲ್ಲಿ ಕಳ್ಳತನಾಗಿದೆ। ರಾತ್ರಿ 2 ಗಂಟೆಗೆ ಶಾಲೆಯ ಅಡುಗೆ ಕೋಣೆಗೆ ನುಗ್ಗಿದ ಕಿರಾತಕರು ಒಂದು ಚೀಲ ಅಕ್ಕಿ ಒಂದು ಚೀಲ ಗೋಧಿ ಅನ್ನ ಕದ್ದು ಪರಾರಿಯಾಗಿದ್ದಾರೆ। ಮಕ್ಕಳಿಗೆ ಉಣಬಡಿಸೋ ಅನ್ನ ಅಂತಲೂ ನೋಡದೆ ಕಳ್ಳರು ಕಳ್ಳತನ ಮಾಡಿದ್ದಾರೆ। ಕದಿಮರು ಕಳ್ಳತನ ಮಾಡುವಂತಹ ದೃಶ್ಯ ಶಾಲೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಶಾಲೆಗೆ ಹುಲ್ಸೂರ ಪಿಎಸ್ಐ ನಾಗೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಕಳ್ಳರನ್ನ ಸೆರೆ ಹಿಡಿಯೋದಕ್ಕೆ ಪೊಲೀಸರಿಗೆ ಆದೇಶ ಕೊಟ್ಟಿದ್ದಾರೆ। ಬೆಂಗಳೂರಿನಲ್ಲಿ ತಡರಾತ್ರಿ ಚರ್ಚ್ ಸ್ಟ್ರೀಟ್ನಲ್ಲಿ ಯುವತಿಯೋರ್ವಳು ಮದ್ಯದ ಅಮಲ್ನಲ್ಲಿ ಫುಲ್ ಕಿರಿಕ್ ಮಾಡಿದಾಳೆ। ಬುದ್ಧಿ ಹೇಳೋದಕ್ಕೆ ಹೋದವರ ಮೇಲೆ ಯುವತಿ ಹಲ್ಲೆ ಮಾಡೋದಕ್ಕೆ ಹೋಗಿದಾಳೆ। ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಯುವತಿಗೆ ಮನೆ ಕೋಪುವಂತೆ ಮನವಿ ಮಾಡಿದ್ದಾರೆ। ಯುವತಿ ಪೊಲೀಸರ ಮನವಿಗೂ ಕೇರ್ ಮಾಡದೆ ರಂಪಾಟ ಮಾಡಿದಾಳೆ। ಪೊಲೀಸರ ಸಮ್ಮುಖದಲ್ಲೇ ಬೇರೆಯವರ ಮೇಲೆ ಹಲ್ಲೆ ಮಾಡೋದಕ್ಕೆ ಯುವತಿ ಮುಂದಾಗಿದಾಳೆ। ಕೊನೆಗೂ ಪೊಲೀಸರು ಹರಸಾಹಸಪಟ್ಟು ಯುವತಿಯನ್ನ ಆಟೋದಲ್ಲಿ ಮನೆ ಕಳಿಸಿದ್ದಾರೆ। ಇದುವರೆಗೂ ಯುವತಿಯ ಮೇಲೆ ಪೊಲೀಸರು ಯಾವುದೇ ಪ್ರಕರಣ ದಾಖಲಿಸಿಲ್ಲ। ಆನೇಕಲ್ನ ಹೇಮಂತ್ ಹತ್ಯೆ ಪ್ರಕರಣ ಸಂಬಂಧ ಕೊಲೆ ಆರೋಪಿ ಆಕಾಶ್ ಕಾಲಿಗೆ ಪೊಲೀಸರು ಗುಂಡೇಟು ಹಾರಿಸಿದ್ದಾರೆ। ಆನೇಕಲ್ನ ನಾರಾಯಣಪುರದಲ್ಲಿ ಆಕಾಶ್ನನ್ನ ಹಿಡಿಯೋದಕ್ಕೆ ಹೋದಾಗ ಕಾನ್ಸ್ಟೇಬಲ್ ಮೇಲೆ ಆಕಾಶ್ ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ। ಈ ವೇಳೆ ಎಚ್ಚೆತ್ತ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಶೂಟ್ ಔಟ್ ಮಾಡಿದ್ದಾರೆ।
ಕಾನ್ಸ್ಟೇಬಲ್ ಮಣಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.